ನಮಸ್ಕಾರ. 9ನೇ ತರಗತಿಯ ಗಣಿತ ವಿಷಯದಲ್ಲಿರುವಂತಹ ಸಂಖ್ಯಾ ಪದ್ಧತಿ ಎಂಬ ಅಧ್ಯಾಯ ಒಂದರಲ್ಲಿ ರೂಟ್ 9.3 ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತಿಸಬೇಕು ಎಂಬ ಒಂದು ಪರಿಕಲ್ಪನೆಯನ್ನು ನಾವು ನೋಡೋಣ. ಅದಕ್ಕೆ ಮೊದಲಾಗಿ ನಾನು ಒಂದು ಸಂಖ್ಯಾ ರೇಖೆಯನ್ನು ಹೇಳ್ಕೊತೀನಿ. ಸಂಖ್ಯಾ ರೇಖೆಯನ್ನು ನಾನು ಹೇಳ್ಕೊಂಡು ಇದರಲ್ಲಿ ನಾನು ರೂಟ್ 9.3 ಮೊದಲನೇದ ಗುರುತಿಸ್ಕೊತೀನಿ. 9 ಇಲ್ಲಿದೆ, 9.1, 9.2, 9.3 ಇಲ್ಲಿ ತಕ್ಕ ಗುರುತಿಸ್ಕೊತೀನಿ. ಇದನ್ನು ನಾನು ಹೆಸರು ಕೊಡ್ತಾ ಇದ್ದೀನಿ ಎ ಮತ್ತು ಬಿ ಎಂದು ಹೆಸರು ಕೊಡ್ತಾ ಇದ್ದೀನಿ. ಎ ಬಿ ಈಸ್ ಈಕ್ವಲ್ ಟು 9.3 ಇದೆ, 9.3 ಸೆಂಟಿಮೀಟರ್. ನಂತರದಲ್ಲಿ ನಾನೇನು ಮಾಡ್ತೀನಿ, ಈ ಲೆಕ್ಕವನ್ನು ಮಾಡುವಾಗ ಬಿಯಿಂದ ಮುಂದೆ 1 ಸೆಂಟಿಮೀಟರ್ನ ನಾವು ಎಕ್ಸ್ಟೆಂಡ್ ಮಾಡ್ಕೊತೀವಿ. 1 ಸೆಂಟಿಮೀಟರ್ನ ಎಕ್ಸ್ಟ್ರಾ ತಗೊತೀನಿ ನಾನು. ಇದನ್ನು ನಾನು ಸಿ ಎಂದು ಗುರುತು ಮಾಡ್ಕೊತೀನಿ. ಅಂದರೆ ಬಿ ಸಿ ಎಷ್ಟಾಯಿತು ಅಂದರೆ ಅದು 1 ಸೆಂಟಿಮೀಟರ್ ಇದೆ. ಇದು 1 ಸೆಂಟಿಮೀಟರ್ ಉದ್ದ ಇದೆ ಇದು ಬಿ ಸಿ. ಹಾಗಾಗಿ ಎ ಸಿ ಎಷ್ಟಾಯಿತು ಅಂದರೆ 9.3 ಪ್ಲಸ್ 10.3 ಸೆಂಟಿಮೀಟರ್ ಆಗಿದೆ. ಎಯಿಂದ ಸಿವರೆಗೂ 10.3 ಸೆಂಟಿಮೀಟರ್ ಆಗಿದೆ. ಈಗ ನಾನು ಎ ಸಿಯ ಮಧ್ಯಬಿಂದುವನ್ನು ಗುರುತು ಹಿಡಿಬೇಕು. ಅದಕ್ಕೆ ನಾನು ಲಂಬಾರ್ಧಕವನ್ನು ಎಳಿತೇನೆ. ಎ ಸಿಯನ್ನು ಗುರುತು ಹಿಡಿಯೋದಕ್ಕೋಸ್ಕರ ಒಂದು ಕೈವಾರದ ಸಹಾಯದಿಂದ ಲಂಬಾರ್ಧಕವನ್ನು ಎಳಿತೇನೆ. ಎಯಿಂದ ಅರ್ಧಕ್ಕಿಂತ ಹೆಚ್ಚು, ಎ ಮತ್ತು ಸಿ ನಡುವೆ ಅರ್ಧಕ್ಕಿಂತ ಹೆಚ್ಚು ನೋಡಿ, ಅರ್ಧಕ್ಕಿಂತ ಸಿ ಹೆಚ್ಚು ಇಟ್ಕೊಂಡು ಈ ರೇಖಾಖಂಡದ ಮೇಲೆ ಒಂದು ಕಂಸವನ್ನು ಮತ್ತು ಕೆಳಗಡೆ ಒಂದು ಕಂಸವನ್ನು, ಅದೇ ರೀತಿ ಸಿಯಿಂದ ಆ ಕಂಸಗಳನ್ನು ಕತ್ತರಿಸಬೇಕು. ಆ ಕತ್ತರಿಸಿ ಎರಡೂ ಕಂಸಗಳನ್ನು ಕತ್ತರಿಸಿದ ನಂತರ ಆ ಎರಡೂ ಬಿಂದುಗಳನ್ನು ನಾನು ಮತ್ತೆ ಸೇರಿಸಿಬಿಡ್ತೀನಿ. ಈ ಸೇರಿಸಿದಾಗ ಈ ಬಿಂದುವನ್ನು ಛೇದಿಸಿದೆ, ಇದನ್ನು ನಾನು ಓ ಅಂತ ಹೆಸರು ಕೊಡ್ತೀನಿ. ಇದನ್ನು ಈ ಓನ ನಂತರದಲ್ಲಿ ಈ ಓನ ಕೇಂದ್ರವಾಗಿ ಇಟ್ಕೊಂಡು ಓಎ ಇದನ್ನು ತ್ರಿಜ್ಯವಾಗಿ ತಗೊಂಡು ಓಎ ಮತ್ತು ಓ ಸಿ ಇದನ್ನು ತ್ರಿಜ್ಯವಾಗಿ ತಗೊಂಡು ಒಂದು ಅರ್ಧ ವೃತ್ತವನ್ನು ಸೆಮಿಸರ್ಕಲ್ನ ಹೇಳ್ಕೊತೀನಿ. ಸೆಮಿಸರ್ಕಲ್ನ ಹೇಳಿದ್ದೀನಿ. ಈಗ ಮುಂದಿನ ಹಂತದಲ್ಲಿ ಏನು ಮಾಡಬೇಕು ಅಂದರೆ ಬಿಯಿಂದ 90 ಡಿಗ್ರಿ ನೇರವಾಗಿ ಒಂದು ರೇಖಾಖಂಡವನ್ನು ಎಳಿತೀನಿ. ಲಂಬವನ್ನು ಎಳೆದು ಹೇಗೆ ಎಳಿಬೇಕು ಅಂದರೆ ಈ ಅರ್ಧ ವೃತ್ತನ ಛೇದಿಸಬೇಕು, ಆ ರೀತಿಯಲ್ಲಿ ಎಳ್ಕೋಬೇಕು. 90 ಡಿಗ್ರಿ ಆಗಿರಬೇಕು. ಕೋನಮಾಪಕದಿಂದ ಸಹ ಸುಲಭವಾಗಿ ಎಳಿಬೋದು, ಕೋನಮಾಪಕ ಇಲ್ಲದಲೇ ಸಹ ಎಳಿಬೇಕು. ಅದನ್ನು ನಾನು ಹೇಗೆ ಎಳಿತೀನಿ ಅಂದರೆ ಬಿಯಿಂದ ಒಂದು ನನಗೆ ಅನುಕೂಲವಾಗುವಂಥ ಒಂದು ಕಂಸವನ್ನು ತೆಗೆದುಕೊಂಡು ಮೊದಲನೇದಾಗಿ 30 ಡಿಗ್ರಿಯನ್ನು ಕಟ್ ಮಾಡ್ಕೊತೀನಿ. 30 ಡಿಗ್ರಿ ಅಲ್ಲ, 60 ಡಿಗ್ರಿಯನ್ನು ಕಟ್ ಮಾಡಿಕೊಂಡು ಇದು 60 ಡಿಗ್ರಿ ಬಂದಿರುತ್ತೆ. ನಂತರದಲ್ಲಿ ಈ 60 ಡಿಗ್ರಿಯಿಂದ 120 ಡಿಗ್ರಿ ಆಯಿತು. ಈಗ ಇವೆರಡು ನಡುವೆ ಇರೋದೇ 90 ಡಿಗ್ರಿ. ಈಗ ನಾನು ಬಿಯಿಂದ ಸೇರಿಸ್ಬಿಡ್ತೀನಿ ಇದನ್ನು. ಬಿಯಿಂದ ಬಿಂದುವನ್ನು ಸೇರಿಸ್ಬಿಡ್ತೀನಿ. ಇಲ್ಲಿ 90 ಡಿಗ್ರಿ ಸರಿಯಾಗಿದೆ. ಈಗ ಈ ಡಿ ಎನ್ನಲ್ಲಿ ಛೇದಿಸಿದೆ ಇದು, ಇದನ್ನು ಡಿ ಅಂತ ಬರ್ಕೊತೀನಿ. ಬಿ ಡಿ ಉದ್ದ ಏನಿದೆ, ಈ ಬಿ ಡಿ ಉದ್ದವೇ ಸ್ಕ್ವೈರ್ ರೂಟ್ 9.3 ಆಗಿರುತ್ತೆ. ಸ್ಕ್ವೈರ್ ರೂಟ್ ನಮಗೆ ಬೇಕಿದ್ದೇ ಅದೇ ಸ್ಕ್ವೈರ್ ರೂಟ್ 9.3 ಸಂಖ್ಯಾ ರೇಖೆ ಮೇಲೆ ಗುರುತಿಸಬೇಕಾಗಿರೋದ್ರಿಂದ ಈ 9.3 ನಾನು ಕೈವಾರದಲ್ಲಿ ಅಳೆದುಕೊಂಡು ಕೈವಾರದಲ್ಲಿ ಗುರುತು 9.3 ಸ್ಕ್ವೈರ್ ರೂಟ್ 9.3 ಬೆಲೆ ಇದು. ಬಿ ಡಿ ಉದ್ದವನ್ನು ನಾನು ಕೈವಾರದಲ್ಲಿ ಹೇಳ್ಕೊಂಡು ನೋಡಿ ಸಂಖ್ಯಾ ರೇಖೆ ಮೇಲೆ ಕತ್ತರಿಸಿದ್ದೀನಿ. ಆ ಸಂಖ್ಯಾ ರೇಖೆ ಮೇಲೆ ಕತ್ತರಿಸಿರುವಂಥ ಬಿಂದು ಇದನ್ನು ನಾನು ಡಿ ಡ್ಯಾಶ್ ಅಂತ ಕರಿತೀನಿ. ಹಾಗಾಗಿ ಬಿ ಡಿನೂ ರೂಟ್ 9.3, ಅದು ಯಾವುದಕ್ಕೆ ಸಮ ಅಂದರೆ ಅದು ಸಹ ಬಿ ಡಿ ಡ್ಯಾಶ್ಗೆ ಸಮ ಇರುತ್ತೆ. ನಾವು ಸಂಖ್ಯಾ ರೇಖೆ ಮೇಲೆ ಈ ಮೂಲಕ ಸ್ಕ್ವೈರ್ ರೂಟ್ 9.3 ಗುರುತಿದ್ದೀವಿ. ಈ ಬಿಂದು ಏನು ಬಿ ಡಿ ಏನಿದೆ, ಇದು ನಮಗೆ ಬೇಕಿರುವಂತಹ ಸ್ಕ್ವೈರ್ ರೂಟ್ 9.3, ಇದನ್ನು ನಾವು ಸಂಖ್ಯಾ ರೇಖೆ ಮೇಲೆ ಗುರುತಿಸಿದ್ದೇವೆ.